ಒಂದು ಮಾನವೀಯ ದೃಷ್ಟಿಯನ್ನು ಮಾತ್ರ ಉಪಯೋಗಿಸಿಕೊಳ್ಬೇಕಿತ್ತು. ಸರ್ಕಾರದಿಂದ ಬರ್ತದಿಲ್ವಾ ಅದು ಅದು ನಮಗೆ ಸೆಕೆಂಡರಿ, ಅದು ನಮಗೆ ಗೊತ್ತಿಲ್ಲ, ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗಲಿಲ್ಲ. ಒಂದು ಕಣ್ಣಿಗೆ ಕಾಣುವಂತ ಈ ಪರಿಸ್ಥಿತಿಯಲ್ಲಿ ಒಂದು ಇವರಿಗೆ ಸಹಾಯವನ್ನ ಮಾಡಿದ್ರೆ ಇವತ್ತು ಏನಾಗ್ತಿತ್ತು ಅಂತ ಇಲ್ಲಿ ನೋಡಿ. ಇದು ಒಂದು ಎದುರುಗಡೆ, ಇದು ಈ ಕಡೆ ನೋಡಿ ಹೇಗಿದೆ ಅಂತ ಮನೆ ನೋಡಿ. ಇದು ಇವರು ವಾಸವನ್ನ ಇಲ್ಲಿ ಏನು ಪ್ರಾಣಿಗಳು ವಾಸ ಮಾಡೋದಲ್ಲ, ಈ ಮನೆಯಲ್ಲಿ ಪ್ರಾಣಿಗಳಲ್ಲ ವಾಸ ಮಾಡೋದು. ಈ ಜನ ಅಲ್ಲ ರಡ್ ಜನ ಅದ ಆ ಎರಡು ಜನ ವಾಸ ಮಾಡ್ತಿದ್ದಾರೆ. ಎಲ್ಲರೂ ನಮಸ್ಕಾರ. ಇವತ್ತು ನಾವು ಸುಳ್ಯದ ಒಂದು ಕಾಯರ್ತೋಡಿ ವಟಾರದಲ್ಲಿದ್ದೇವೆ, ಕಾಯರ್ತೋಡಿ ಪರಿಸರದಲ್ಲಿ. ಕಾಯರ್ತೋಡಿ ಅಲ್ಲಿದ್ದು ಸೊ ಕಾಯರ್ತೋಡಿ ನಾವೂರಲ್ಲ, ಕಾಯರ್ತೋಡಿ ನಾವೂರು ಪರಿಸರದಲ್ಲಿದ್ದೇವೆ. ಎಲ್ಲ ಕೂಡ ಅಂದರೆ ಗುಡಿಸಲು ಮುಕ್ತ ಸಮಾಜ ಆಗಬೇಕು, ಗುಡಿಸಲು ಮುಕ್ತ ಭಾರತ ಆಗಬೇಕು, ನಮ್ಮ ಜಿಲ್ಲೆ ಆಗಬೇಕು, ಗ್ರಾಮ ಆಗಬೇಕು ಅಂತ ಎಲ್ಲ ಕೂಡ ಯೋಚನೆ ಮಾಡ್ತಿರುವಂಥದ್ದು. ಇಲ್ಲಿ ನಾವೂರಿನ ಪರಿಸರದಲ್ಲಿ ಒಂದು ಮನೆ ನೋಡಿ ಹೇಗಿದೆ ಅಂತ, ಯಾವ ಪರಿಸ್ಥಿತಿಯಲ್ಲಿದೆ ನೋಡಿ. ಇದು ಸಂಬಂಧಪಟ್ಟಿರುವಂತಹ ಈ ವಾರ್ಡಿನ ಪಂಚಾಯತ್ನ ಸದಸ್ಯರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಒಬ್ಬ ಅಧಿಕಾರಿಗಳಾಗಿರ್ಬೋದು. ಈ ರೀತಿಯ ಪರಿಸ್ಥಿತಿ, ಮಳೆ ಬರ್ತಾ ಇದೆ, ಹಂಚು ಕೂಡ ಇಲ್ಲ, ಟರ್ಪಲ್ ಹೊದಿಕೆ ಇದೆ, ಒಳಗೆ ವಾಸ ಮಾಡ್ತಿದ್ದಾರೆ. ನಾವು ಬರುವಾಗ ಇದರೊಳಗೆ ಯಾರು ಇಲ್ಲ ಅಂತ ನಾವು ತಿಳ್ಕೊಂಡ್ವಿ. ಈ ಮನೆಯ ಪರಿಸ್ಥಿತಿ ನೋಡಿ. ಬಲೆಮ್ಮ ಒಲ್ಲ ಏರು ಕೇಳಿದಾರ ಒಲ್ಲ ಏರಟಲ್ಲ ಅಂದು ಇಲ್ಲಡದ ಬಗ್ಗೆ ಒಂದು ಏರ್ನಿಲ್ಲ ಅಡಿ ಏನು ಬದರ ಏರಡ್ಲ ಕೇಳಿದಾರ ಟರ್ಪಲ್ ಮತ್ತೆ ಪಾಡ್ನ ಏರು ಏರ್ ಮತ್ತೆ ಇಪ್ಪಣ ಇಲ್ಲ ನೋಡಿ. ಇವರೊಂದು ಮನೆಯ ಪರಿಸ್ಥಿತಿ ನೋಡಿ. ಯಾರೇ ಆಗಿರ್ಲಿ, ಇಲ್ಲಿ ಪಕ್ಷ ಧರ್ಮ ಜಾತಿ ಮುಖ್ಯವಲ್ಲ. ಇಲ್ಲಿ ಅಷ್ಟು ಒಂದು ಬರ್ತಾ ಇದೆ, ಪಂಚಾಯತ್ ಆಗಿರ್ಬೋದು ಎಲ್ಲ ಕಡೆಗಳಿಂದ ಬರ್ತಾ ಇದೆ. ಯಾವ ಒಂದು ಪರಿಸ್ಥಿತಿಯಲ್ಲಿ ಇವರು ಇದ್ದಾರೆ ನೋಡಿ. ಇವತ್ತು ಇದು ನೀವು ಕತ್ತಲೆ ಮತ್ತೆ ಮೂಲಂತು ರತ್ತ ನೋಡಿ. ಒಂದು ಮನೆ ಪರಿಸ್ಥಿತಿ ನಿಮಗೆ ನೋಡಿದ್ರೆ ಅರ್ಥ ಆಗ್ಬೋದು ಇವ್ರದ್ದು ಹೇಗಿದೆ ಅಂತ. ಒಂದು ಮನೆ ಪರಿಸ್ಥಿತಿ ಇದು ನಿಗ್ಲಾದ ಪಾಪ. ಅವರಿಗಾಗಿ ಹೋಗಿ ಒಂದು ಅಧಿಕಾರಿಗಳ ಜೊತೆ ಮಾತಾಡೋಷ್ಟು ಧೈರ್ಯನಿಲ್ಲ ಅವರಿಗೆ, ಅಷ್ಟು ಎಜುಕೇಷನ್ ಕೂಡ ಇಲ್ಲ ಪಾಪ. ಮಳೆ ಬಂದ್ರೆ ಗಾಳಿ ಬಂದ್ರೆ ಮತ್ತೊಂದು ಮನೆಗೆ ಹೋಗಿ ಮಲಗ್ತಾರೆ ಜೀವದ ಮೇಲಿನ ಆಸೆಗೋಸ್ಕರ. ಆದರೆ ಇದೇ ಪರಿಸರದಲ್ಲಿ ಯಾವುದೇ ಮನೆಗಳು ಇಲ್ಲ ಅಂತೇಳಿ ಇವತ್ತಾಗಿರ್ತಿದ್ರೆ ಓಕೆ ಸರಿ, ಮನೆಗಳಿಲ್ಲ ಇಲ್ಲಿ ಜನಗಳಿಲ್ಲ ಅಂತ. ಆಚೆ ಈಚೆ ಅಷ್ಟು ಮನೆ ಜನಗಳು ತುಂಬಿರುವಂಥ ಪ್ರದೇಶದಲ್ಲೂ ಕೂಡ ಈ ರೀತಿಯಲ್ಲಿ ಒಂದು ಜೀವನವನ್ನು ಮಾಡ್ತಾ ಇದ್ದಾರೆ ಅಂತ. ಏನೇ ಇರ್ಬೋದು ಅವರಿಗೆ ಬೇಕಾದ್ರೆ ರೆಕಾರ್ಡ್ ಇದೆ ಅಂದಿದ್ದಲ್ಲ, ರೆಕಾರ್ಡ್ಸ್ ಇಲ್ಲದಿರ್ಬೋದು ಏನಿಲ್ಲದಿರ್ಬೋದು, ಒಂದು ಮಾನವೀಯ ದೃಷ್ಟಿಯಲ್ಲಿ ಅಷ್ಟೇ ನಾನು ಕೇಳ್ತಿರೋದು. ಒಂದು ಮಾನವೀಯ ದೃಷ್ಟಿಯಿಂದ ಇವರಿಗೆ ಒಂದು ಸಣ್ಣ ಒಂದು ಶೀಟ್ ಹಾಕಿದ್ ಕೊಟ್ಟರು ಸಾಕಿತ್ತಲ್ಲ. ಒಂದು ಮಾನವೀಯ ದೃಷ್ಟಿಯನ್ನು ಮಾತ್ರ ಉಪಯೋಗಿಸ್ಕೊಳ್ಬೇಕಿತ್ತು. ಸರ್ಕಾರದಿಂದ ಬರ್ತದಿಲ್ವಾ ಅದು ಅದು ನಮಗೆ ಸೆಕೆಂಡರಿ, ಅದು ನಮಗೆ ಗೊತ್ತಿಲ್ಲ, ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗಲಿಲ್ಲ. ಒಂದು ಕಣ್ಣಿಗೆ ಕಾಣುವಂಥ ಈ ಪರಿಸ್ಥಿತಿಯಲ್ಲಿ ಒಂದು ಇವರಿಗೆ ಸಹಾಯವನ್ನು ಮಾಡಿದರೆ ಇವತ್ತು ಏನಾಗ್ತಿತ್ತು ಅಂತ ಇಲ್ಲಿ ನೋಡಿ. ಇದು ಒಂದು ಎದುರುಗಡೆ, ಇದು ಈ ಕಡೆ ನೋಡಿ ಹೇಗಿದೆ ಅಂತ ಮನೆ ನೋಡಿ. ಇದು ಇವರು ವಾಸವನ್ನು ಇಲ್ಲಿ ಏನು ಪ್ರಾಣಿಗಳು ವಾಸ ಮಾಡೋದಲ್ಲ, ಈ ಮನೆಯಲ್ಲಿ ಪ್ರಾಣಿಗಳಲ್ಲ ವಾಸ ಮಾಡೋದು. ಈ ಜನ ಅಲ್ಲ ರಡ್ ಜನ ಅದ ಆ ಎರಡು ಜನ ವಾಸ ಮಾಡ್ತಿದ್ದಾರೆ. ಇವರಿಗೆ ಅಂತೂ ಹೋಗ್ಲಿಕ್ಕೆ ಆಗುದಿಲ್ಲ, ಕೆಲಸಕ್ಕೆ ಹೋಗ್ಲಿಕ್ಕೆ ಇವರಿಗೆ ಆಗುದಿಲ್ಲ. ಇವರ ಮಗ ಹೋಗಿ ಕೆಲಸ ಮಾಡಬೇಕು, ಅವರು ದುಡಿದಿರುವಂತ ಮಗದಾದ ಬೆಲೆ ಮಲ್ಪುರ ಸೆಂಟ್ರಿಂಗ್ ಕೆಲಸ ಮಾಡೋದು, ಅವರು ದುಡಿದಿರುವಂತ ಇದರಲ್ಲಿ ತಾಯನ್ನು ನೋಡ್ಕೊಳ್ಬೇಕು, ಮನೆ ಕಟ್ಟಲಿಕ್ಕೆ ಆಗ್ತದೆ ನೋಡಿ. ಏನೇನೋ ಇದೆ ಇವತ್ತು, ಇದು ಇವರ ಮನೆಯ ಮತ್ತೊಂದು ಬದಿಯ ಪರಿಸ್ಥಿತಿ. ಇನ್ನು ಹೊರಗಿಷ್ಟು ನೋಡಿದ ಮೇಲೆ ಒಳಗೆ ನೋಡಬೇಕು ಅಂತ ಇಲ್ಲ ಅಲ್ಲ. ಈಗ ಕಾರ್ಡ್ ಮಾತಿದ್ಯ, ಕಾರ್ಡ್ ಆಧಾರ್ ಕಾರ್ಡ್ ಓಟ್ ಮಾಡ್ತಾರ ಪಾಡ್ತಾರ ಓಟ್ ತಗ್ಲು ಬಂದಾಗ ಬಂಡಿ ಜರ ಓಟ್ ಮಾಡ್ತಾರ ನೋಡಿ. ಭಾರತೀಯ ಪ್ರಜೆ, ಇವರಿಗೆ ಐಡೆಂಟಿ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ಎಲ್ಲನೂ ಇದೆ, ವೋಟಿಂಗ್ ಪವರ್ ಕೂಡ ಇವರಿಗಿದೆ. ಅದು ಇದ್ರು ಕೂಡ ಓಟ್ ಹಾಕಿಸ್ಕೊಂಡಿದ್ದಾರೆ, ಹೀಗೆ ಬಿಟ್ಟು ಹೋಗಿದ್ದಾರೆ. ಮೆಂಬರ್ ಯಾರು ಮುಲ್ಪದ ಮೆಂಬರ್ ತೊಂದರೆಜ್ಜಿ ಯಾರು ನಮಗೆ ಗೊತ್ತಿಲ್ಲ ಮೆಂಬರ್ ಯಾರು ಅಂತ ಅದಲ್ಲ. ಆದ್ರೂ ಕೂಡ ಒಂದು ಮಾನವೀಯ ದೃಷ್ಟಿಯಿಂದ ಒಂದು ಅವರಿಗೆ ಏನಾದರೂ ಒಂದು ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ವಿನಂತಿ. ಇದು ಲಲಿತರವರ ಮನೆಯ ಪರಿಸ್ಥಿತಿ.
ಇವತ್ತು ಸುಳ್ಯದ ನಾವೂರು ಪರಿಸರದಲ್ಲಿದೆ. ನಾನು ಇಷ್ಟು ಹೇಳುದು ಯಾರನ್ನು ಕೂಡ ನಾವು ಡೌನ್ ಮಾಡಿ ಯಾರನ್ನು ಕೂಡ ಎತ್ತರದಲ್ಲಿ ಇಟ್ಕೊಳ್ಳಕ್ಕೆ ಬೇಕಾಗಿ ಬಂದದಲ್ಲ. ಇಂಥ ಪರಿಸ್ಥಿತಿ ಕಾಣ್ತದೆ ಎಲ್ಲರಿಗೂ ಕೂಡ. ಒಂದು ದಯವಿಟ್ಟು ಒಳಗೆ ಮಲಗಿದ್ದಾಗಲೂ ಒಳಗೆ ಇರೋದಕ್ಕೆ ಅವರಿಗೆ ಭಯ ಆಗ್ತಾ ಇದೆ. ಸೊ ಹಾಗಿರುವಾಗ ಏನಾದರೂ ಒಂದು ಸಣ್ಣ ರೀತಿಯಲ್ಲಿ ಬೇರೆ ಬೇರೆ ಅನುದಾನಗಳು ಇವತ್ತು ಸರ್ಕಾರದಿಂದ ಬರ್ತಾ ಇರ್ತದೆ. ಹಾಗಿರುವಾಗ ಸುಳ್ಯದ ಶಾಸಕರು ಆಗಿರ್ಬೋದು ಅಥವಾ ನಗರ ಪಂಚಾಯತ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ದಾನಿಗಳು, ಒಂದು ಇವರ ಮನೆಗೆ ಒಂದು ಸಹಾಯವನ್ನು ಮಾಡಬೇಕು ಅಂತೇಳಿಯೇ ನಾವು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿರೋದು ನಿಮ್ಮ ಜೊತೆ. ಇದಕ್ಕೆ ಹಾಕುವಷ್ಟು ನಮ್ಮ ಜೊತೆ ಕೂಡ ಏನು ಮೊತ್ತಗಳಿಲ್ಲ. ಆದರೆ ಒಂದು ನಾವು ತೋರಿಸಿದರೆ ಇಷ್ಟು ಸಮಯದಿಂದ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಯಾರು ಕೂಡ ಇದನ್ನು ಬೆಳಕಿಗೆ ತರಲಿಲ್ಲ ಮತ್ತು ಅವರಿಗೆ ನೆರವಾಗಲಿಲ್ಲ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಮಾತ್ರ ಇವತ್ತು ಅವ್ರ ಜೊತೆ ಲಲಿತಾ ಅವರ ಮನೆಯವರ ಮುಂದೆ ನಿಂತು ಇವತ್ತು ಅವರಿಗೆ ಬೇಕಾಗಿರುವಂಥ ಸಹಾಯವನ್ನು ಮಾಡಿ ಅಂತ ನಿಮ್ಮ ಜೊತೆ ರಿಕ್ವೆಸ್ಟನ್ನು ಮಾಡಿಕೊಳ್ತಾ ಇರೋದು. ಇಂಥ ಮನೆಯಲ್ಲಿ ಬದುಕಲಿಕ್ಕೆ ತುಂಬ ಕಷ್ಟ ಮಾತ್ರ ಆತ, ಇಂಥ ಗಾಳಿ ಬರ್ಸ ಬಂದರೆ ಎಂತ ಮಾಡೋದು ಅವರು ಪಾಪ ಅಲ್ಲ, ತುಂಬ ಕಷ್ಟದ ಸಿಚುವೇಶನ್ ಅವರು. ಸೊ ಅವ್ರಿಗೀಗ ಎಲ್ಲ ಕಟ್ಟಡಕ್ಕಾಗುವಷ್ಟು ಎಲ್ಲ ಕೊಡುವಷ್ಟು ನಮ್ಮ ಜೊತೆ ಇಲ್ಲ. ಆದರೂ ಕೂಡ ಅವ್ರಿಗೆ ಏನೋ ಒಂದು ಊಟಕ್ಕೆ ಅಥವಾ ಇನ್ನೇನೋ ಒಂದು ಆಹಾರ ತರಕಾರಿ ತರೋದಕ್ಕೆ ಒಂದು ಊಟ ಮಾಡೋದಕ್ಕೆ ಬೇಕಾಗಿ ನಮ್ಮಿಂದಾಗ ಒಂದು ಸಣ್ಣ ಒಂದು ಇದು ಕೊಡ್ತಾ ಇದ್ದೇವೆ. ಗೊತ್ತಲ್ಲ ಒಂದು ಈರೆಗಾಂಡು ಅವೇ ಒಂದು ಅದನ್ನು ಖರ್ಚಿದ ಅದನ್ನು ಮನ್ಪಲೆ ಏನು ಇಲ್ಲಡಬಡೇನ ಅವೇ ಉಪಕಾರ ಆಪಣ ಜಗೊತ್ತಿ ಆಂಡ್ಲ ಒಂದು ಆಂಡ ಒಂಜಿ ಪುಣ್ಯ. ಸೊ ದೇವರೆಡ್ಡೆ ಮಲ್ಪಾಡು ಅದಕ್ಕೆನ್ನ ದಯವಿಟ್ಟು ಇವರಿಗೊಂದು ಸಹಾಯವನ್ನು ಮಾಡಿ ಅಂತ ಸಂಬಂಧಪಟ್ಟ ಇಲಾಖೆಗಳು ಸಹಾಯ ಮಾಡಿ ಅಂತಲೇ ಕೇಳಿಕೊಳ್ತಾ ಇರೋದು ಅವೇ.